ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನಲ್ಲಿ ಗುರುವಾರ ಶ್ರೀ ನಿಜ ಶರಣರ ಅಂಬಿಗರ ಚೌಡಯ್ಯನವರ 903ನೇ ಜಯಂತ್ಯೋತ್ಸವ ಅದ್ಧೂರಿಯಾಗಿ ನಡೆಯಿತು. ಮಹಿಳೆಯರಿಂದ ಕುಂಭ ಹಾಗೂ ಯುವಕರಿಂದ ಡಿಜೆ ಸಂಭ್ರಮದಿಂದ ಕೋಟೆ ಭಾಗದಿಂದ ಮೆರವಣಿಗೆ ಆರಂಭವಾಗಿ ಬೃಂದಾವನ ಸರ್ಕಲ್ನಲ್ಲಿ ಪೂರ್ಣಗೊಂಡಿತು. ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಮುಂಡ್ರಿಗಿ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಗುರುಪೀಠ ಸುಕ್ಷೇತ್ರ ನರಸೀಪುರ ಇವರ ಆಶೀರ್ವಚನದಿಂದ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಮನಿ ಆಗಮಿಸಿದ್ದರು. ಹನುಮಂತಪ್ಪ ನಾಯ್ಕರ್, ಮಂಜುನಾಥ್ ಮುಂಡವಾಡ್, ಶಿವಣ್ಣ ಬಾರ್ಕೇರ್ ಪುರಸಭೆ ಸದಸ್ಯರು ಮುಂಡ್ರಿಗಿ, ಲಕ್ಷ್ಮಣ್ ಕಾಗನೂರು, ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ತಾಲೂಕು ಅಧ್ಯಕ್ಷರು ಮುಂಡ್ರಿಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬಸವರಾಜ್ ಅಂಬಿಗೇರ, ಎಡಬ್ಲ್ಯೂಇ ನೀರಾವರಿ ಇಲಾಖೆ ನರಕುಂದ್ ಇವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಮುಂಡ್ರಿಗಿ ತಾಲೂಕಿನ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ವಿವಿಧೋದ್ದೇಶಗಳ ಸೇವಾ ಟ್ರಸ್ಟ್ ಮುಂಡ್ರಿಗಿ ಶಂಕರಪ್ಪ ಹಂಸಾಗರ್ ಗೌರವ ಅಧ್ಯಕ್ಷರು, ಲಕ್ಷ್ಮಣ್ ಕಾಗ್ನೂರು ಅಧ್ಯಕ್ಷರು, ಶ್ರೀಮತಿ ನಿರ್ಮಲಾ ಕೊರ್ಲಹಳ್ಳಿ ಉಪಾಧ್ಯಕ್ಷರು, ದ್ಯಾಮಪ್ಪ ಮಸಾಲಿ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ವೀರೇಶ್ ಸಿದ್ನೇಕೊಪ್ಪ, ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ 4 ಮುಂಡ್ರಿಗಿ. ಮಾಡುವಂತಹ ಒಂದು ಉತ್ಸವ ಅತ್ಯಂತ ಸಾಂಸ್ಕೃತಿಕ ಉತ್ಸವ, ನಮ್ಮ ಸಮುದಾಯವನ್ನು ಸಂಸ್ಕೃತಿಯನ್ನು ನೆಲದ ಕಂಪನ್ನು ತೋರಿಸುವಂಥ ಉತ್ಸವಗಳು ನಮ್ಮ ಆಗು ಇವೆಲ್ಲ ಆಗಿ ಹೊಂದ್ಬಿಟ್ಟವು. ಎಲ್ಲ ನಮ್ಮ ಹೇಳಿದ್ರಲ್ಲ ಮಾಜಿ ಶಾಸಕರು ದೊಡ್ಮನಿ ಅವ್ರು ಭಾಳ ಚೆನ್ನಾಗಿ ಹೇಳಿ ಹಂಗೆ ಈಗ ಜಯಂತಿ ಅಂತಂದ್ರೆ ಮೆರವಣಿಗೆ ಮುಗಿದಕ್ಕೆ ನಿಮ್ದೆಲ್ಲ ಕಥೆನೇ ಮುಗಿದಿರ್ತೈತಿ. ನೀವು ಈಗ ಊಟ ಮಾಡಿ ಹಿಂಗೆ ನಿದ್ದೆ ಬದಿರ್ತಾವೆ, ನೀವು ಕುಂದ್ರವ್ರಲ್ಲಕ್ಕರೆ ಹೇಳಿಲ್ಲ ಕೊಡ ಸುಲಾಗಿ ಕೂತಾರಂತ ಹೇಳಿ ಅದಕ್ಕೆ. ಆದ್ರೂ ಇವತ್ತು ಎಷ್ಟೋ ದಿನಗಳ ನಂತರ ನಾವೆಲ್ಲ ಕೊಡಿವಿ ಇನ್ನೊಂದು 10 ನಿಮಿಷದಾಗ ಮುಗಿದ್ಬಿಡ್ತದೆ ಕಾರ್ಯಕ್ರಮ. ಇವತ್ತು ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ಇವತ್ತು ಅಂಬಿಗರ ಚೌಡಯ್ಯನ ಜಯಂತಿಗೆ ನಾವೆಲ್ಲ ಕೊಡೀವಿ. ಅಂಬಿಗರ ಚೌಡಯ್ಯ ಅಂತಂದ್ರೆ ಯಾರು ಅಂತಂದ್ರೆ ಇಲ್ಲೇ ಪಕ್ಕದ ಒಂದು ಸಮೀಪದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಮಹಾಶಿವಶರಣ. ಆ ಶರಣ ಎಂತಹ ಒಂದು ವಿಚಾರವಾದಿ ಇತ್ತ ಅಂತಂದ್ರೆ ಅವನ ವಚನಗಳು ಅಂತಂದ್ರೆ ಕ್ರಾಂತಿಯ ಕೆಂಡದುಂಡೆಗಳು ಅಂತ ಹೇಳ್ತಾರೆ. ಕ್ರಾಂತಿಯ ಕೆಂಡದುಂಡೆಗಳು ಹಸಿ ಗ್ವಾಡಿ ಒಳಗೆ ಹಳ್ಳ ಹೋಗಿದ್ರೆ ಹೆಂಗೆ ಅದು ಹೋಗಿ ಸ್ವಟ್ ಅಂತ ಕೂತ್ಬಿಡ್ತೈತಲ್ಲ ಪಟ್ ಅಂತೇಳಿ ಹಂಗೆ ಅವನ ಮಾತುಗಳು ಅಂದರೆ ಮಾತಷ್ಟೇ ಅಲ್ಲ ವ್ಯಕ್ತಿತ್ವನೂ ಹಂಗೆ ಇತ್ತು ಅಂಬಿಗರ ಚೌಡಯ್ಯ. ಅದಕ್ಕೆ ಅನುಭವ ಮಂಟಪದಲ್ಲಿ ಅಷ್ಟೆಲ್ಲ ಶರಣರು ಎಲ್ಲರಿಗೂ ಶರಣರು ಅಂದರು, ವೈರಾಗ್ಯಗಳಂದರು, ಭಕ್ತಿ ಭಂಡಾರಿ ಅಂದರು, ವ್ಯೋಮಾಮೂರ್ತಿ ಅಂದರು, ಅವಿರಳ ಜ್ಞಾನಿ ಅಂತೇಳಿ ಕರೆದು ಬೇರೆದವ್ರಿಗೆ ಬೇರೆದವ್ರಿಗೆಲ್ಲ ಬೇರೆ ಬೇರೆ ರೀತಿಯ ಅನುಭವದ ನಿಲುವಿನಲ್ಲಿ ಹೆಸರನ್ನು ಕರೆದರು. ಅಷ್ಟೆಲ್ಲ ಶರಣರೊಳಗೆ ಈ ಅಂಬಿಗರ ಚೌಡಯ್ಯನ ಒಬ್ಬನಿಗೆ ಏನಂತ ಕರೆದ್ರೆ ಅಂದ್ರೆ ಹೌದಪ್ಪ ಹೌದು ನೀನು ನಿಜ ಶರಣ ಅಂಬಿಗರ ಚೌಡಯ್ಯ ನೀನೇ ಒಬ್ಬನ ಅಂತೇಳಿ ಕರೆದಿರ್ತಕ್ಕಂತಹ ಮಹಾನುಭಾವ ಅಂತಂದ್ರೆ ಅಂಬಿಗರ ಚೌಡಯ್ಯ. ಇಂತಹ ಒಂದು ಅಂಬಿಗರ ಪರಂಪರೆ ಅಂತಂದ್ರೆ ಅಂಬಿಗರು ಅಂದ್ರೆ ಬಹಳ. ಶಿವಾಜಿ ಜಯಂತಿ ಆಗ್ಲಿ, ಕನಕದಾಸ ಜಯಂತಿ ಆಗ್ಲಿ, ಮೆರವಣಿಗೆ ಆತಂದ್ರೆ ಜಯಂತಿ ಮುಗಿದೋತದ. ಮೆರವಣಿಗೆ ಆಗಿ ಊಟ ಹೊಡೆದ್ರೆ ಜಯಂತಿ ಕಾರ್ಯಕ್ರಮ ಮುಗಿಯಿತು. ಏನು ತಾಯಂದ್ರೆ ಯಾಕೆ ಗಟ್ಟಿ ಕೊಡ್ತಾರೆ, ಜನಮಕ್ಳು ಬಹಳ ಜನ ಅಂದ್ರೆ ಅಲ್ಲಿ ಅಡ್ಡಾಡ್ಕತಾರೆ ಅರ್ಥಾಗಿದ್ದಾರೆ. ದೂರ್ ಅವ್ರು ಯಾರು ಸರಿಯಾಗಿ ಬರಕ್ ತಯಾರಿಲ್ಲ, ಇಲ್ಲ ನಮ್ಮ ತಾಯಂದ್ರು ತಿಳ್ಕೊಂಡು ಬರ್ತಾರೆ ಬಿಡ ಅವ್ರ ತಿಳ್ಕೊಂಡು ಬಂದು ನಮ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ ರಾತ್ರಿ ಅವ್ರಿಗೆ ಹೋಗಿ ಹೇಳ್ರಿ ಇನ್ನೇನು ಆಗ್ತಾನೆ ಅದೆಲ್ಲ ತಗೊಳ್ಳ ಹೋಗಿದ್ಮೇಲೆ ಹೇಳ್ಬೇಕು. 12ನೇ ಶತಮಾನದ ಆಸುಪಾಸಿಗೆ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಅದ್ಭುತ ಒಬ್ಬ ಶರಣರು ಬಹುತೇಕ ಈ ಮೊಟ್ಟ ಮೊದಲು ಋಷಿಗಳನ್ನ ಆಳಿದ್ರು. ಈಗ ನಾವು ಸ್ವತಂತ್ರವಾಗಿದ್ದೀವಿ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ 12ನೇ ಶತಮಾನದಲ್ಲಿ ಅನೇಕ ಶರಣರು ಬಾಳಿ ಹೋಗಿರ್ತಕ್ಕಂಥ ನಾಡು. ಅದೇ ಮಾತನ್ನು ಹೇಳಬೇಕಾದ್ರೆ ನಿರ್ಭಿಡೆ ಇಲ್ಲದೆ ಶೆಡ್ಲ್ ಹೊಡೆದಂಗೆ ಹೇಳ್ತಕ್ಕಂಥ ಅಂಬಿಗರ ಚೌಡಯ್ಯನವರು ಬಹುತೇಕ ಬಾಳಿ ಬದುಕಿರ್ತಕ್ಕಂಥ ನಾಡು. ಅದನ್ನು ವಿಸ್ತಾರವನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ ಇವತ್ತಿನ ಉಪನ್ಯಾಸಕರು ರೇವಾಯಿ ನವಲಗುಂದವರು ಭಾಳ ತಮ್ಮ ಮನಮುಟ್ಟುವಂತೆ ಆ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ನಾನು ಉಪನ್ಯಾಸ ಮಾಡೋಕ್ಕೆ ಹೋಗೋದಿಲ್ಲ. ಹೀಗಾಗಿ ಬಹುತೇಕ ಅಂಬಿಗರ ಚೌಡಯ್ಯನ ಬಗ್ಗೆ ಅನೇಕರು ಅನೇಕ ಮಾತುಗಳನ್ನು ಹೇಳೋದನ್ನು ಕೇಳ್ತಾ ಇದ್ದೀವಿ. ಹತ್ಯೆ ಮಾಡುವವನೇ ಒಲೆಯ
ಚಿತ್ತದಲ್ಲಿ ಪರಸತಿಯ ಬಯಸಿದವನೇ ಹೊಲೆಯ. ಇಂಥಪ್ಪ ಹೊಲೆಯರು ಊರು ತುಂಬ ಇದರಲ್ಲ, ಆದರೆ ಹೊದಕೇನೆಯಲ್ಲಿರುವವರಿಗೆ ಹೊಲೆಯವೆನ್ನಬಹುದೇ ಅಂತ ನಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತನ್ನು ಹೇಳಬೇಕಾದ್ರೆ ನಾವು ಎಂಥ ಒಂದು ವೀರವಾದ ಒಂದು ರಸ ಆತನಲ್ಲಿ ಇತ್ತು ಅಂತಕ್ಕಂಥದ್ದು ಕೂಡ ನಾವೇನು ಅಂತಂದರೆ ಆತನಿಂದ ಹಲವಾರು ವಚನಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ. ಯಾರನ್ನೂ ಬಿಡಲಿಲ್ಲ, ಬರೀ ಸಾಮಾಜಿಕವಾಗಿ ಅಷ್ಟೇ ಅಲ್ಲ, ಧಾರ್ಮಿಕ ವಿಚಾರಗಳಲ್ಲಿ ಬಹುಶಃ ಆತನಷ್ಟು ಪ್ರಖರವಾಗಿ ಆ ಧಾರ್ಮಿಕದ ಆಚರಣೆಗಳ ಬಗ್ಗೆ ಆ ದೇವರ ಪರಿಕಲ್ಪನೆಯ ಬಗ್ಗೆ ಆತನು ನುಡಿದಷ್ಟು ಕಠೋರವಾಗಿ ಯಾರೂ ಕೂಡ ಏನು ಅಂತಂದರೆ ನುಡಿರ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹುಶಃ ಆತ ಧರ್ಮ ಹೇಳ್ಬೋದು. ಕಾಯಂಬಿದ್ರು ಇನ್ನೂ ಸಾಕಷ್ಟು ಆತನ ಬಗ್ಗೆ ಹೇಳಬೇಕು ಹೇಳಬೇಕು ನೀವು ಕೇಳಬೇಕು ಅಂತ ಆದರೆ ಏನು ದುರ್ದೈವ